ಇತಿಹಾಸದ ಪುಟಗಳಲ್ಲಿ ಇವತ್ತು ದಾಖಲಾಗತ್ತೆ. ಹಾಗಾಗಿ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಹೇಳ್ತಾ ಇದ್ವಿ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಗೆಸ್ಟ್ ಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಮುಖಂಡರಾಗಿರುವಂತಹ ಗಿರಿಧರ್ ಉಪಾಧ್ಯಾಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ನಮ್ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿ ಆಗಿರುವಂತಹ ಕೆ ಎಂ ಶರೀಫಾ ಅವರು ಜಾಯ್ನ್ ಆಗಿದ್ದಾರೆ. ಮ್ಯಾಮ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರಿಧರ್ ಉಪಾಧ್ಯಾಯ ಅವರೇ, ಈಗ ಹೈಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. 11 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿದೆ. 18 ದಿನಗಳ ಬಳಿಕ ಈ ಒಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಮೊದಲ ರಿಯಾಕ್ಷನ್ ಏನು ನೋಡಿ, ಇದಕ್ಕೊಂದು ಕೆಲವೇ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಒಂದು ಸಮಸ್ಯೆ. ಇದು ಯಾವತ್ತು ಧಾರ್ಮಿಕ ಸ್ವರೂಪ ಪಡಿಬಾರದಿತ್ತು. ಆದ್ರೆ ಕೆಲವು ರಾಜಕೀಯ ಮತ್ತು ಮತೀಯ ಶಕ್ತಿಗಳು ಇದಕ್ಕೆ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಈ ಸಮಸ್ಯೆಯನ್ನ ಬಳಸ್ಕೊಂಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾಡಿನ ಕಾನೂನನ್ನ ಪಾಲಿಸುವುದು ಅದು. ಸರ್ ಮಾತಾಡಿಸ್ತೀನಿ ನಾನು ನಿಮ್ಮ ಹತ್ರ. ಈಗ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾನ್ಯ ಹೈಕೋರ್ಟ್ ನಮಗೆ ನೀಡಿದೆ. ಸರ್ಕಾರದ ಕಾಯ್ದೆಯ ಪರವಾಗಿ ಸರ್ಕಾರದ ಏನು ಸೂಚನೆ ಶಿಕ್ಷಣ ಸಂಸ್ಥೆಗಳಿಗಿತ್ತು ಅದರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಸಂತೋಷ ನನಗಾಗಿದೆ. ಈ ಐತಿಹಾಸಿಕ ತೀರ್ಪಿನಿಂದ ಹೆಣ್ಮಕ್ಕಳ ಶಿಕ್ಷಣ ಪಡೆಯುವಂಥ ಹಕ್ಕನ್ನು ಮಾನ್ಯ ಕೋರ್ಟು ಎತ್ತಿ ಹಿಡಿದಿದೆ. ಹಾಗಾಗಿ ಎಲ್ರಿಗೂ ಸಂತೋಷ ಕೊಟ್ಟಿದೆ. ಈ ಕೋರ್ಟಿನ ತೀರ್ಪನ್ನು ದೇಶ ವಿದೇಶಗಳು ಬಹಳ ಗಮನಿಸ್ತಾ ಇದ್ದು. ಹಾಗಾಗಿ ಕರ್ನಾಟಕ ಘನ ನ್ಯಾಯಾಲಯಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಮಕ್ಕಳು ಯಾವುದೇ ಧರ್ಮ ಮತಾಂಧತೆ ಬೆಳೆಸ್ಕೊಂಡಿದ್ದಾನೆ. ಶಾಲೆಗಳಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ವಿಶೇಷವಾಗಿ ಭಾರತ ಮಾತೆಯ ಮಕ್ಕಳು ಅಂತ ಹೇಳುವಂಥ ಸಂಸ್ಕಾರದಿಂದ ಹೊರಗೆ ಬರಬೇಕು. ಹೊರಗೆ ಈ ದೇಶದ ಪ್ರಜೆಗಳಾಗಿ ನಾಗರಿಕರಾಗಿ ಬದುಕುವಾಗಾದರೆ ದೇಶದ ಏಕತೆ ಸಮಗ್ರತೆಗೆ ಗಟ್ಟಿಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಕಾರವನ್ನು ನೀಡತಕ್ಕಂತೆ ಶಾಲೆಯ ಸಮವಸ್ತ್ರಗಳು ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತವೆ. ಅದು ಮುಂದುವರಿಲಿ ಅಂತ ಸಂದರ್ಭದಲ್ಲಿ ಹಾರೈಸ್ತೇವೆ. ಹೇಳ್ತಾ ಇದ್ರಿ ನಾವು, ಇದು ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇತ್ತು, ಶಿಕ್ಷಣಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾಗಿತ್ತು ಅಂತ ಹೇಳಿ ಕಂಟಿನ್ಯೂ ಮಾಡಿ ಸರ್. ನೋಡಿ, ಇದನ್ನ ಕೆಲವು ರಾಜಕೀಯ ಮತ್ತು ಮತೀಯ ಶಕ್ತಿಗಳು ತಮ್ಮ ಮತ ಬ್ಯಾಂಕ್ ರಾಜಕೀಯಕ್ಕೆ ಹೋಗಿ ಉಪಯೋಗಿಸ್ಕೊಂಡು ನಾಡಿನ ಕಾನೂನನ್ನ ಪಾಲಿಸ್ತಕ್ಕಂತ ಜನರಿಗೆ ಇದು ನೋಡಿ ಬಹಳ ಬೇಸರ ಆಗಿದೆ. ಒಂದು ಶಿಕ್ಷಣ ಸಂಸ್ಥೆ ಏನ್ ಕಾನೂನನ್ನ ಹೇಳುತ್ತೋ ಆ ಕಾನೂನು ಪಾಲಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಬೇಕಾಗಿದೆ. ಮತ್ತು ದೇಶದ ಕಾನೂನು ಮತ್ತು ಸಂವಿಧಾನ ಇದಕ್ಕಿಂತ ಧರ್ಮ ಮಿಗಿಲಾದದ್ದು ಅಂತ ಹೇಳೋದು ಎಲ್ಲೋ ಒಂದ್ ರೀತಿ ನಮ್ಮನ್ನೆಲ್ಲೋ ದಾರಿ ತಪ್ಪಿಸ್ತಾ ಇದೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಜಾತ್ಯಾತೀತ ರಾಷ್ಟ್ರ ಅಂತ ಹೇಳಿದಾಗ ಸಂವಿಧಾನ ಮತ್ತು ದೇಶದ ಕಾನೂನಿಗೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋತಕ್ಕಂಥದ್ದು ಮುಖ್ಯವಾದದ್ದು. ಅದನ್ನೇ ಇವತ್ತು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ತೀರ್ಪು ಬಹಳ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ. ಅದು 3-0 ತೀರ್ಪು, ಯಾರೋ ಒಬ್ಬ ಜಡ್ಜ್ ಕೊಟ್ಟಂತ ತೀರ್ಪಲ್ಲ. ಆದ್ರಿಂದ ಯಾವುದೇ ರೀತಿಯಾದಂತಹ ವೈಮನಸ್ಯ ಇಲ್ಲದೆ ನಾಳೆಯಿಂದ ವಿದ್ಯಾರ್ಥಿನಿಯರು ಶಾಲೆಗೆ ಬರಬೇಕು. ಏನು ಶಾಲೆಯ ಕಾನೂನಿನ ಅದನ್ನ ಪಾಲಿಸಬೇಕು. ಮುಸ್ಲಿಂ ವಿದ್ಯಾರ್ಥಿನಿಯರು ಅದರಲ್ಲೂ ಹೆಣ್ಮಕ್ಕಳು ಇನ್ನಷ್ಟು ವಿದ್ಯಾವಂತರಾದ್ರೆ ತನ್ಮೂಲಕವಾಗಿ ಸಮಾಜ ಕೂಡ, ಇಡೀ ಭಾರತದ ಸಮಾಜ ಕೂಡ ಇನ್ನಷ್ಟು ವಿದ್ಯಾವಂತರ ಆಗೋದಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಮುಂದುವರಿಬೇಕು ಅನ್ನತಕ್ಕಂಥದ್ದು ಒಂದೇ ನಮ್ಮ ಆಸೆ. ಎಸ್, ಮಾತನಾಡಿಸ್ತೀನಿ ನಾನು. ಹಾಗೇನೆ ಹಿರಿಯ ಲೇಖಕಿ ಆಗಿರುವಂತಹ ಕೆ ಎಂ ಶರೀಫಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ತೀರ್ಪಿನ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ, ನಿಮ್ಮ ಮೊದಲ ರಿಯಾಕ್ಷನ್? ಮೊದಲ ರಿಯಾಕ್ಷನ್ ನಂದು ಏನು ಅಂದ್ರೆ, ಈ ಹೈಕೋರ್ಟಿನ ತೀರ್ಪನ್ನ ನಾನು ಸ್ವಾಗತಿಸ್ತೇನೆ. ಮೊದಲು ಅದನ್ನ ನಾವು ಒಪ್ಕೊಂಡ್ರು, ಈ ತೀರ್ಮಾನ ಕೊಡೋದಿಕ್ಕೆ ಇವ್ರು ಎಷ್ಟ್ ದಿನ ತಗೋಬೇಕಾಗಿತ್ತ ಅನ್ನೋದು ಪ್ರಶ್ನೆ ಇದೆ. ಇದು ಮೊದ್ಲನೇ ಆಡಳಿತ ಮಂಡಳಿಯವರು ಅದೆಲ್ಲರು ಶಾಲೆಯ ವ್ಯವಸ್ಥಾಪಕರು ಎಲ್ಲರೂ ಕೂಡ ಶಾಲೆ ಕ್ಲಾಸ್ ರೂಮ್ ವರೆಗೂ ಹಾಕೊಂಡ್ ಬರ್ಲಿ, ಕ್ಲಾಸ್ ರೂಮ್ ಒಳಗೆ ತೆಗೆದಿಡ್ಲಿ ಅನ್ನೋ ಮಾತು ಮೊದ್ಲೇ ಹೇಳಿದ್ರು.
ಇದನ್ನ ಹೇಳೋದಕ್ಕೆ ಹೈಕೋರ್ಟ್ ಬೇಕಿತ್ತ ನಮ್ಗೆ? ಆ ಮಕ್ಕಳು ಕೇಳಿದ್ದೇನು ಕ್ಲಾಸ್ ರೂಮ್ ನಾವು ಹಾಕೊಂಡೇ ಇರ್ತೀವಿ ಅಂತ ಅವ್ರು ಕೇಳಿ, ಏನು ಹೆಗಲ್ ಮೇಲೆ ಹಾಕುವಂತ ದುಪ್ಪಟ್ಟ ಶರಣ್ ಮಿತ್ತಲ ಮೇಲೆ ಹಾಕೊಳ್ತೀನಿ ಅಂತ ಅದು ಕೇಳಿದ್ರಿ, ತಪ್ಪೇನಿತ್ತು? ಅವ್ರ ಅಜ್ಜಿ ಅಮ್ಮ ತಾಯಿ, ನಾನು ನಿನ್ನೆ ಒಂದು ಸ್ಕೂಟಿನಲ್ಲಿ ಒಬ್ಬ ಹೆಣ್ಮಗಳು ಹೊಂಟಿದ್ಲು, ತಲೆ ತುಂಬಾ ಹಿಜಾಬ್ ಹಾಕೊಂಡು ಡ್ರೈವ್ ಮಾಡ್ಕೊಂಡು, ಮೋಸ್ಟ್ಲಿ ಇವಳು ಮುಸ್ಲಿಂ ಮಹಿಳೆ ಇರ್ಬೇಕು ಅಂತ ಹೇಳಿ ಗಮನಿಸಿದಾಗ ಕಡೆ ತುಂಬಾ ಕುಂಕುಮ ಇಟ್ಟಿದ್ಲು. ಅವಳು ಅದು ಪ್ರೊಟೆಕ್ಷನ್ಗೋಸ್ಕರ, ಬಿಸಿಲಿಗೋಸ್ಕರ, ಈ ಪರಿಸರದ ವ್ಯತ್ಯಾಸಗಳನ್ನ ಅಥವಾ ಚಳಿ ಆದಾಗ ಸ್ಕಾರ್ಫ್ ಹಾಕ್ತಿವಲ್ಲ ಅದು ಬೇರೆ ವಿಷಯ. ಇದು ಧರ್ಮ ಕೂಡ ಏನ್ ಹೇಳುತ್ತೆ ಅಂದ್ರೆ, ಕುರಾನ್ನಲ್ಲಿ ಮುಂಗೈ ಮುಂಗಾಲು ಮುಖ ಅಷ್ಟನ್ನು ಬಿಟ್ಟು ದೇಹದ ಇತರ ಅಂಗಗಳನ್ನ ಮುಚ್ಚಬೇಕು ಅಂತ ಹೇಳುತ್ತೆ ಸೂರ ಅನ್ನಿಸ್ತಾನಲ್ಲಿ. ಕುರಾನ್ನಲ್ಲಿ ಈ ರೀತಿ ಹೇಳಿದ್ದು ಇದು ಧಾರ್ಮಿಕ ಅಲ್ಲ ಅಂತ ಹೆಂಗ ಹೇಳೋದು? ಮುಖ ಮುಂಗೈ ಮುಂಗಾಲು ಇಷ್ಟನ್ನ ಬಿಟ್ಟು ಇತರ ಕೂದಲುಗಳನ್ನು ಕೂಡ ಮುಚ್ಕೋಬೇಕು ಅಂತಿದೆ. ನಾನು ಸಂವಿಧಾನದ ನಮ್ಮ ಕೋರ್ಟಿನ ತೀರ್ಮಾನವನ್ನ ನಿರಾಕರಿಸ್ತಾ ಇಲ್ಲ, ಆದ್ರೆ ಇವತ್ತು ಕೋರ್ಟ್ ತೀರ್ಮಾನಗಳು ಎಷ್ಟರ ಮಟ್ಟಿಗೆ ಜನರ ವಿಶ್ವಾಸಾರ್ಹತೆಯನ್ನ ಉಳಿಸ್ಕೊಂಡು ತೀರ್ಮಾನಗಳನ್ನು ನೀಡ್ತಾ ಇದಾವೆ ಅನ್ನೋದು ಇವತ್ತು ಜನರ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ. ಎಸ್, ಶಿಕ್ಷಣ ಮುಖ್ಯ ಇಲ್ಲಿ, ಧಾರ್ಮಿಕ ಗುರುತು ಅಲ್ಲ ಅನ್ನೋದನ್ನ ಹೇಳಿದೆ ಒಂದ್ ಕಡೆ ಈಗಾಗಲೇ ಕೋರ್ಟ್ ತಮ್ಮ ಉತ್ತರದಲ್ಲಿ ಅಂತ ಹೇಳಿ. ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಕ್ಕಳನ್ನ ನಾವು ಗಮನಿಸಿದ್ರೆ, ಸಮವಸ್ತ್ರದ ವಿಚಾರ ನೀವು ಕೂಡ ನೋಡಿದ್ರಿ ಮ್ಯಾಮ್, ನಾವೆಲ್ಲರೂ ಹೋದಂತಹ ಸಂದರ್ಭದಲ್ಲಿ, ನೀವೆಲ್ಲರೂ ಹೋದಂತಹ ಸಂದರ್ಭದಲ್ಲಿ ಮಕ್ಕಳ ಬಡವ ಬಲ್ಲಿದ ಶ್ರೀಮಂತ ಅನ್ನುವಂತಹ ಯಾವುದೇ ಭೇದ ಭಾವ ಇರಬಾರ್ದು. ಮಕ್ಕಳು ಯಾರೋ ಒಂದು ಒಳ್ಳೆಯ ಡ್ರೆಸ್ ಅನ್ನ ಹಾಕೊಂಡೋದ್ರೆ ಒಂದ್ ಸ್ವಲ್ಪ ಯಾವುದೇ ಡ್ರೆಸ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುವಂತಹವರಿಗೆ ಬೇಜಾರಾಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಸಮವಸ್ತ್ರವನ್ನ ಮಾಡಲಾಗಿತ್ತು ಅಂತ ಹೇಳಿ. ಸಮವಸ್ತ್ರಗಳು ಅವ್ರಿಗೆ ಹೈಸ್ಕೂಲ್ ವರೆಗೂ ಇತ್ತು, ಆದ್ರೆ ಕಾಲೇಜಿಗೆ ಸಮವಸ್ತ್ರ ಕಡ್ಡಾಯ ಇರ್ಲಿಲ್ಲ. ಆಯಾ ಕಾಲೇಜುಗಳು ಮಾಡ್ಕೊಂಡಿದ್ರು ಅದು ಬೇರೆ ವಿಷಯ, ಆದ್ರೆ ಸಮವಸ್ತ್ರನೇ ಇರ್ಬೇಕು ಕಾಲೇಜಿಗೆ ಬಂದಾಗ್ಲೂ ಕೂಡ ಅಂತ ಹೇಳಿದ್ರೆ ಅದು ಒಂದು ಶಿಸ್ತಿನ ಒಂದು ವಿಷಯವಾಗಿದ್ದಾಗ ಓಕೆ. ನೀವು ಹೇಳ್ದಂಗೆ ಅದು ಯಾರೋ ಒಂದು ಒಳ್ಳೆ ಡ್ರೆಸ್ ಗಳು ಹಾಕೊಂಡ್ ಬಂದಾಗ ಆ ಮಕ್ಕಳು ಇದು ಆಗ್ಬಾರ್ದು, ಮನಸ್ಸು ಹಿಂಜರಿಕೆ ಆಗ್ಬಾರ್ದು, ಅವ್ರು ಶ್ರೀಮಂತರು ಬಡವರು ಇದೆಲ್ಲ ತೋರ್ಸೋದಕ್ಕೆ ಯೂನಿಫಾರ್ಮ್ ನಲ್ಲಿನೂ ಸಾಧ್ಯ ಇದೆ, ಅಲ್ಲಿನೂ ಕ್ವಾಲಿಟಿಗಳು ಬರ್ತವೆ, ಒತ್ತು ಉತ್ತಮ ಕ್ವಾಲಿಟಿ, ಲೋ ಕ್ವಾಲಿಟಿ, ಹೈ ಕ್ವಾಲಿಟಿ, ಇಂಥವು ಹೈಫೈ ನಡೆಗಳು ಎಲ್ಲಾ ಯೂನಿಫಾರ್ಮ್ ಇಟ್ಟು ಆಗ್ತವೆ. ಆದ್ರೂ ಕೂಡ ಶಿಸ್ತಿನ ವಿಷಯದಲ್ಲಿ ಸಂಸ್ಥೆಗಳು ತೆಗೆದುಕೊಳ್ತವೆ ನಿರ್ಧಾರ ಇರ್ಲಿ, ಅದರ ಹಿಂದಿನ ರಾಜಕಾರಣ ಇದೆ ಅಲ್ಲ, ಆ ರಾಜಕಾರಣವನ್ನ ನಾನು ಖಡಾಖಂಡಿತವಾಗಿ ವಿರೋಧಿಸ್ತೀನಿ. ಇಷ್ಟು ದಿನ ಇಲ್ಲದಂತ ಈ ಪ್ರಶ್ನೆ ಈಗ ರಾಜಕಾರಣಕ್ಕೆ ಯಾಕೆ ಬೇಕಾಯ್ತು? ರಾಜಕಾರಣಕ್ಕೆ ಬೇಕಾದಾಗ ಈ ಇಶ್ಯೂಗಳು, ಹಿಜಾಬ್ನ ವಿಷಯ ಆಯ್ತು, ಬುರ್ಖಾದ ವಿಷಯ ಆಯ್ತು, ತ್ರಿಪಲ್ ತರ್ಲಾಕ್ ನ ವಿಷಯ ಆಯ್ತು, ಇಂಥವೆಲ್ಲ ಯಾಕೆ ತರ್ತಾರೆ ಅಂದ್ರೆ ಚುನಾವಣೆಗಳನ್ನ ಮುಂದಿಟ್ಕೊಂಡು ತರೋದ್ರ ಹಿನ್ನೆಲೆಯಲ್ಲಿ ಇರ್ತಕ್ಕಂತ ರಾಜಕಾರಣ ಇದೆ ಅಲ್ಲ, ಅದನ್ನ ನಾನು ವಿರೋಧಿಸ್ತೀನಿ, ಅಂತಹ ರಾಜಕೀಯ ಪಕ್ಷಗಳನ್ನು ವಿರೋಧಿಸ್ತೀನಿ. ಎಸ್, ನಾನು ಮಾತನಾಡಿಸ್ತೀನಿ ಮೇಡಮ್. ಹಾಗೇನೆ ಗಿರಿಧರ್ ಉಪಾಧ್ಯಾಯ, ನಿಮ್ ಜೊತೆ ಕೂಡ ಅನೇಕ ಪ್ರಶ್ನೆಗಳನ್ನ ಕೇಳೋದಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ತೀರ್ಪಿನ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು